ಅವ್ರಿಗೆ ಹೌ ಕ್ಯಾನ್ ಹೌ ಅವರು ಬೇರೆ ಹೇಳೋದಕ್ಕೆ ಸಾಧ್ಯನೂ ಇಲ್ಲ. ಐ ಥಿಂಕ್ ಇಟ್ಸ್ ರೈಟ್ ಆನ್ ದೇರ್ ಸೈಡ್ ಆ್ಯಂಡ್ ಅವ್ರು ನೋಡೋ ಪರ್ಸೆಪ್ಷನ್ಸ್ ಯಾವತ್ತೂ ಚೇಂಜ್ ಆಗಿಲ್ಲ, ಆಗೋದಿಲ್ಲ, ಇರ್ರೆಲೆವೆಂಟ್ ಟು ವಾಟ್ ಎವರ್ ದ ಹ್ಯಾಪನಿಂಗ್ ಇಸ್. ಸೊ ಯಾ, ಇಟ್ ಈಸ್ ಟ್ರೂ. ಅಲ್ಲಿಂದ ನನಗೆ ನೋಡಿದಾಗ ಸೆಟ್ಟಲ್ಲಿ ಅದು ಒಂದು ಲೈಟಿಂಗ್ ಆದಾಗ ಸೆಟ್ಟಿಗೆ ಹೋದಾಗ ನಾನು ನೋಡ್ತಾ ಇದ್ದೆನಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ಕಣ್ಣು ಕೆಳಗೆ ಮಾಡಿ ನಾನು ಮಾನಿಟರಲ್ಲಿ ನೋಡಬೇಕಾದ್ರೆ ಇಟ್ಸ್ ಅ ಫ್ಲಾಟ್ ಸ್ಕ್ರೀನ್, ರೈಟ್? ಸೊ ಎವ್ರಿ ಲೇಯರ್ ಅಟ್ಯಾಚ್ ಆಗಿರುತ್ತೆ, ಇಟ್ಸ್ ಒನ್ ಲೇಯರ್ ಸಮ್ಥಿಂಗ್. ನನಗೇನೋ ನನ್ನ ಕಣ್ಣಿಗೆ ಕೊಡೋ ಜಸ್ಟಿಸ್ಸು ನನಗೆ ಮಾನಿಟರ್ ಕೊಡ್ತಾ ಇಲ್ಲ ಅಂತ. ನನಗೆ ಕಣ್ಣಲ್ಲಿ ಏನು ಚೆನ್ನಾಗಿ ಕಾಣ್ತಾ ಇದ್ದಾರೆ ಸೆಟ್ಟಿದು, ಆ್ಯಕ್ಚುಲಿ ಹಿಂಗೆ ತೋರ್ಸೋಕ್ಕಿದ್ದು ಏನಂತಾರೆ, ಚೆನ್ನಾಗಿದೆ ಬಟ್ ಏನೋ ಜಸ್ಟಿಸ್ ಬರ್ತಾಯಿಲ್ಲ, ಜಸ್ಟಿಸ್ ಬರ್ತಾಯಿಲ್ಲ. ದಟ್ ಈಸ್ ವನ್ ಐ ಥಾಟ್ 3D ಮಾಡಿದರೆ ಚೆನ್ನಾಗಿರೋದು ಅಂದ್ಕೊಂಡೆ. ದೆನ್ ಐ ಟೋಲ್ಡ್ ಅನೂಪ್, ದೆನ್ ಈಗ ಪೋಸ್ಟ್ ಮಾಡೋಕ್ಕಾಗಲ್ಲ 3D ಅಂತ. ದಟ್ ಈ ನಾಲೆಜ್ ನಮಗೆ ಗೊತ್ತಿರಲಿಲ್ಲ. ಸೊ ದೆನ್ ವಿ ರಿಸರ್ಚ್ ಮಾಡಿದ್ರು ಅನೂಪ್, ದೆನ್ ವಿ ಕೇಮ್ ಬ್ಯಾಕ್, ಆಮೇಲೆ ಲಾಕ್ ಮಾಡಿದ್ವಿ ನಾವು. ದಟ್ 3D ಇದ್ರೆ ಚೆಂದ ಅಂದಾಗ, ಬಿಕಾಸ್ ಒನ್ಸ್ ಇವಾಗ 3D ಅನ್ನೋ ಐಡಿಯಾ ಇಸ್ ಇಟ್ಸ್ ಎಲ್ ವೆರಿ ಎಕ್ಸ್ಪೆನ್ಸಿವ್. ಸೊ ಆ ಐಡಿಯಾ ಬರ್ತಿದ್ದಾಗೇನೆ ನಿಮ್ಮ ಬಜೆಟ್ ಜಾಸ್ತಿ ಆಗುತ್ತೆ. ಈಗ ಅದಕ್ಕೆ ಮಂಜು ಅವ್ರು ಒಪ್ಕೊಂಡ್ರು, ಎಲ್ಲ ವರ್ಕೌಟ್ ಮಾಡಿದ್ವಿ. ದೆನ್ 3D ಮಾಡಬೇಕು ಅಂತ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಮೇಕಿಂಗ್ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಯಿತು, ಡೆಪ್ತ್ ಇನ್ಕ್ರೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಲೈಕ್, ಫಾರ್ ಎಕ್ಸಾಂಪಲ್, ಇವಾಗ ನಾಲ್ಕು ತಿರಾಂಗಲಲ್ಲಿ ನಿಮಗೆ ತೋರಿಸಿದ್ರೆ, ನಿಮ್ಮನ್ನು ತೋರಿಸಿದ್ರೆ ನಿಮ್ಮ 3D ಚೆನ್ನಾಗಿರುತ್ತೆ, ಡೆಪ್ತು ನಿಮಗಿರೋ, ನಿಮ್ಮಿಂದ ಇರೋ ಗ್ರಾಸ್, ಗ್ರಾಸಿಂದ ಇರೋ ಅದು. ಈಗ ನನಗೆ ನೀವು ಫ್ರೇಮ್ ಇಟ್ಟರೆ ಇದಕ್ಕೂ ನನಗೂ ಡಿಸ್ಟೆನ್ಸ್ ಇಲ್ಲ, ಸೊ 3D ವಿಲ್ ಬಿ ಫ್ಲಾಟ್. ಸೊ ಈಗ 3D ಅಂತ ಬರ್ತಿದ್ದ ಹಾಗೇ ದೇರ್ಸ್ ಅ ಸ್ಮಾಲ್ ಚೇಂಜ್ ಇನ್ ಪೊಸಿಷನಿಂಗ್ ಆಫ್ ಆ್ಯಕ್ಟರ್ಸ್ ವಿಚ್ ಅ ಡೈರೆಕ್ಟರ್ ಹ್ಯಾಸ್ ಟು ಡ್ಯೂ. ಅದೆಲ್ಲ ಮಾಡಿದ್ಮೇಲೆ ಸರ್ ಲಾಟ್ ಆಫ್ ಚೇಂಜಸ್ ಹ್ಯಾಪನ್ ಸರ್. ಸೊ ಅದು ಆಯಿತು.